ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಉಳ್ಳಾಗಡ್ಡಿ ಚಟ್ನಿ. ಇದು ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಅನ್ನ ಎಲ್ಲ ಜೊತೆ ಮ್ಯಾಚ್ ಹಾಕತ್ರಿ. ಬರ್ರಿ, ಹೆಂಗಾದ್ರೆ ತಡ ಮಾಡೋದು ಬೇಡ, ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿರಿ, ನಾನು ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೀನಿ. ಎಣ್ಣೆ ಚಂದಗೆ ಕಾಯಬೇಕ್ರಿ. ಕಾದ್ಮೇಲೆ ಈಗ ನೋಡಿರಿ, ನಾಲ್ಕು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡೇನಿ, ಅದನ್ನು ನಾನು ಎಣ್ಣೆಗೆ ಸೇರಿಸ್ಕೊಳತ್ತೀನಿ. ಉಳ್ಳಾಗಡ್ಡಿ ಚಟ್ನಿ ಅಂದಮೇಲೆ ಉಳ್ಳಾಗಡ್ಡಿ ಜಾಸ್ತಿ ಬೇಕಾ ಬೇಕ್ರಿ. ಹಂಗೆ 8-10 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡೇನಿ. ಈಗ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಉಳ್ಳಾಗಡ್ಡಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಒಳಗಿನ ಹಸಿ ವಾಸನೆ ಹೋಗ್ಬೇಕ್ರಿ. ಹಂಗಾಗಿ ಇರ್ಲಿಕ್ಕಂದ್ರೆ ಚಟ್ನಿ ಟೇಸ್ಟ್ ಚಲೋ ಬರಂಗಿಲ್ರಿ. ನೋಡಿರಿ, ಇಷ್ಟು ಫ್ರೈ ಮಾಡ್ಕೊಂಡಾದಮೇಲೆ 1/2 ಚಮಚ ಅರಿಶಿನ ಸೇರಿಸ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ ರೀ. ಈಗ 1 ಎಸಳಷ್ಟು ಕರಿಬೇವನ್ನು ನಾನು ಸೇರಿಸ್ಕೊಳತ್ತೀನಿ ರೀ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಈ ಉಳ್ಳಾಗಡ್ಡಿ ಚಟ್ನಿ ಮಾಡ್ಕೊಳಕೇನು ಟೈಮ್ ಭಾಳ ಹತ್ತಂಗಿಲ್ಲರಿ, ಬಟ್ ರುಚಿ ಅಂತೂ ಭಾಳ ಚಲೋ ಆಗ್ತೈತಿ. ದೋಸೆ ಮಾಡಿದಾಗ ಪಲ್ಯ ಚಟ್ನಿ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಅಂಥ ಟೈಮ್ನಾಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ರೀ ಈ ಚಟ್ನಿನ. ಜೊತೆಗೆ ಉಳ್ಳಾಗಡ್ಡಿ ನಮ್ಮ ದೇಹಕ್ಕೂ ಭಾಳ ಚಲೋ ರೀ. ನೋಡಿರಿ, ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನು 1/4 ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತೀನಿ. ನೆಕ್ಸ್ಟು ಅಜ್ಕರದ ಪುಡಿ ಸೇರಿಸ್ಕೊಳತ್ತೀನಿ ರೀ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಜ್ಕರದ ಪುಡಿನ ಸೇರಿಸ್ಕೋಬೋದು. 1/2 ಚಮಚ ಗರಂ ಮಸಾಲ, ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡೇನಿ ರೀ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ. ಕೆಲವೊಬ್ಬರು ಚಟ್ನಿ ಭಾಳ ಖಾರವಾಗಿರಲಿ ಅಂತ ಇಷ್ಟಪಡ್ತಾರೆ ರೀ. ನೀವು ಹಂಗಿದ್ರೆ ಇನ್ನೂ ಒಂದು ಸ್ವಲ್ಪ ಅಜ್ಕರದ ಪುಡಿನ ಸೇರಿಸ್ಕೋಬೋದು. ನಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿನ್ನಂಗಿಲ್ಲ, ಹಾಗಾಗಿ ನಾನು ಸ್ವಲ್ಪ ಅಜ್ಕರದ ಪುಡಿನ ಸೇರಿಸ್ಕೊಂಡೇನಿ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ತಣ್ಣಗಾಗಕ್ಕೆ ಬಿಡತ್ತೇನೆ ರೀ. ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈಗ ಉಳ್ಳಾಗಡ್ಡಿ ಒಗ್ಗರಣೆ ಫುಲ್ ತಣ್ಣಗಾದ್ಮೇಲೆ ನಾನು ನೆಕ್ಸ್ಟು ಒಗ್ಗರಣೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳಕತ್ತೇನೆ ರೀ. ಈ ಉಳ್ಳಾಗಡ್ಡಿ ಚಟ್ನಿನ ಕಲ್ಲೊಳಗೆ ಕುಟ್ಟು ಮಾಡಿದ್ರೂ ಭಾಳ ಟೇಸ್ಟ್ ಆಗ್ತೈತೆ ರೀ. ಬಟ್ ಏನಂದರೆ ಎಲ್ರಿಗೂ ಅಷ್ಟೊಂದು ಟೈಮ್ ಇರೋದಿಲ್ಲ ಕಲ್ಲೊಳಗೆ ಕುಟ್ಟುವಷ್ಟು. ಈಗ ನೋಡಿರಿ, ನಾನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳತ್ತೀನಿ. ಪೂರ್ತಿಯಾಗಿ ಏನು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಚಟ್ನಿ ಯಾವ ರೀತಿ ಬಂದೈತೆ ಅಂತ ನಾನು ನಿಮ್ಗೆ ತೋರ್ಸಕತ್ತೇನೆ. ನೋಡಿರಿ, ಈ ಥರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು. ಈಗ ನಾನು ಈ ಚಟ್ನಿನ ಒಂದು ಬೌಲಿಗೆ ತೆಗಿಯತ್ತೇನೆ ರೀ. ಈ ಉಳ್ಳಾಗಡ್ಡಿ ಚಟ್ನಿ ಭಾಳ ದಿವಸ ತಡೆಯಂಗಿಲ್ಲ ರೀ, ಅಷ್ಟೇ 1-2 ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟು. ನೋಡಿರಿ, ಈಗ ಒಂದು ಬೌಲಿಗೆ ತೆಗಿಯತ್ತೇನೆ. ನೀವು ಪಲ್ಯ ಮಾಡಿರ್ತೀರಲ್ಲ ಜೋಳದ ರೊಟ್ಟಿ ಚಪಾತಿ ಜೋಡಿ, ಅದ್ರ ಜೋಡಿ ಸೈಡ್ಗೆ ಈ ಚಟ್ನಿ ಇದ್ರೂ ಅಗದಿ ರುಚಿ ಅಂತ ಹೇಳ್ಬೋದು ರೀ. ಈ ಉಳ್ಳಾಗಡ್ಡಿ ಚಟ್ನಿ ರುಬ್ಕೋಬೇಕಾದ್ರೆ 1/4 ಚಮಚದಷ್ಟು ಜೀರಿಗೆ ಹಾಕಿ ರುಬ್ಕೊಂಡ್ರೆ ಇನ್ನೂ ರುಚಿ ಇರ್ತೈತೆ ರೀ. ಈಗ ನೋಡಿರಿ, ನಾನು ಚಟ್ನಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನಿ. ಅದಾದಮೇಲೆ ಸ್ವಲ್ಪ ಹಸಿ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ರೀ, ಕೊತ್ತಂಬರಿ ಆಗಲಿ ಉಳ್ಳಾಗಡ್ಡಿ ಆಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಉಳ್ಳಾಗಡ್ಡಿ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಹಂಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.